ನಮಸ್ಕಾರ ವೀಕ್ಷಕರೇ, ಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಕ್ಯಾರೆ ಎನ್ನದ ಕೆಇಬಿ ಅಧಿಕಾರಿಗಳು ವಿಜಯಪುರ ಜಿಲ್ಲೆಯ ಚಡ್ಚನ್ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಕೆಇಬಿ ನಿರ್ಲಕ್ಷ್ಯದಿಂದ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿದ ಘಟನೆ ನಡೆದಿದೆ. ಹಲವು ದಿನಗಳಿಂದ ವಿದ್ಯುತ್ ಕಂಬಗಳು ದುರಸ್ತಿಗೆ ಬಂದಿದ್ದವು. ಈ ಕುರಿತು ಚಡ್ಚನ್ ಕೆಇಬಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಕ್ಯಾರೆ ಅಂತಿಲ್ಲ. ಇದರಿಂದ ನಿನ್ನೆ ಸಂಜೆ 4 ಗಂಟೆ ಹೊತ್ತಿಗೆ ಕೆಇಬಿ ಕಂಬಗಳು ನೆಲಕಚ್ಚಿವೆ. ಈ ಕುರಿತು ಅಧಿಕಾರಿಗಳಿಗೆ ಫೋನ್ ಮಾಡಿದರೂ ಗಮನ ಹರಿಸುತ್ತಿಲ್ಲ. ಈ ಹಿಂದೆ 23/3/2018 ಕೂಡ ಹೀಗೆ ಕೆಇಬಿ ನಿರ್ಲಕ್ಷ್ಯದಿಂದ ಶಹೀರಾ ಬಾನು ಬಂದೆ ನವಾಜ್ ಬಾಗಾಯತ್ ಎಂಬ ಮಹಿಳೆ ಅಸು ನೀಗಿದ್ದಳು. ಇನ್ನಾದರೂ ಅನಾಹುತ ಆಗುವಕ್ಕಿಂತ ಮುಂಚೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ? ಕಾದ್ ನೋಡಬೇಕಾಗಿದೆ. ಮೃತ ಶರಣ್ಗೌಡ ಕುಟುಂಬಕ್ಕೆ 5 ಲಕ್ಷ ಪರಿಹಾರ. ಗಬ್ಸಾವಳಗಿ ಗ್ರಾಮದಲ್ಲಿ ಕೆಲವು ದಿನಗಳ ಹಿಂದೆ ಸಾಲಬಾಧೆ ತಾಳಲಾರದೆ ಶರಣ್ಗೌಡ ಸಿ ಬಿರಾದಾರ್ ಎಂಬ ರೈತ ವಿಷ ಸೇವಿಸಿ ಸಾವಿಗೆ ಶರಣಾಗಿದ್ದ ಘಟನೆ ನಡೆದಿತ್ತು. ಇಂದು ಗಬ್ಸಾವಳಗಿ ಗ್ರಾಮಕ್ಕೆ ನೂತನವಾಗಿ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಸಚಿವ ಎಂಸಿ ಮನುಗೂಳಿ ಮತ್ತು ಸಿಂದಗಿ ತಾಲೂಕು ಕೃಷಿ ಇಲಾಖೆ ಅಧಿಕಾರಿ ತೀಜ ತಣ್ಣೇದ್ ಇವರು ನೇತೃತ್ವದಲ್ಲಿ ಮೃತಪಟ್ಟ ರೈತನ ಪತ್ನಿ ಚನ್ನಮ್ಮ ಶರಣ್ಗೌಡ ಬಿರಾದಾರ್ ಇವರಿಗೆ ಸಚಿವರಾದ ಎಂಸಿ ಮನುಗೂಳಿ ಅವರು, ನೋಡಮ್ಮ, ಇನ್ ಮುಂದೆ ಮನೆಯ ಜವಾಬ್ದಾರಿ ಹೊತ್ತಿದೆಯಾ, ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಹೋಗು ಎಂದು ಒಂದು ಕಿವಿಮಾತು ಹೇಳಿದರು. ಹಾಗೂ ಸರ್ಕಾರದಿಂದ 5 ಲಕ್ಷ ಪರಿಹಾರ ಬಂದಿದೆ, ಸರಿಯಾಗಿ ಬಳಸಿಕೊಳ್ಳಿ ಎಂದು ಚೆಕ್ ವಿತರಣೆ ಮಾಡಿದರು. ಸೇತುವೆಗೆ ಡಿಕ್ಕಿ ಹೊಡೆದು ಹೊತ್ತೂರಿದ ಕಾರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕೂಡ್ಗಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 50ರಲ್ಲಿ ಬಾಗೇವಾಡಿಯಿಂದ ವಿಜಯಪುರಕ್ಕೆ ಹೊರಟಿದ್ದ ಜೀಪ್ ರಸ್ತೆ ಪಕ್ಕದ ಸೇತುವೆಗೆ ಡಿಕ್ಕಿ ಹೊಡೆದು ಬೆಂಕಿ ಹೊತ್ತಿಕೊಂಡ ಘಟನೆ ನಡೆದಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದರು. ಈ ಪ್ರಕರಣ ಮನುಗುಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಚುನಾವಣೆ ಮೂಲಕ ಶಾಲಾ ಸಂಸತ್ತು ಪ್ರತಿನಿಧಿಗಳ ಆಯ್ಕೆ. ಇಂಡಿ ತಾಲೂಕಿನ ಹಿರೇರೂಗಿ ಗ್ರಾಮದ ಶಾಂತಿನಗರದ ಪ್ರತಿಷ್ಠಿತ ಶ್ರೀ ಸಿದ್ದೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚುನಾವಣೆಯ ಮೂಲಕ ಶಾಲಾ ಸಂಸತ್ತು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಯಿತು. ಮತದಾನಕ್ಕೆ ಚಾಲನೆ ನೀಡಿದ ಶಾಲೆಯ ಅಧ್ಯಕ್ಷ ಶ್ರೀನಿವಾಸ್ ರೋಗಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಪಾರದರ್ಶಕ ಚುನಾವಣೆಯ ಮಹತ್ವ ಮತ್ತು ಅದರ ಹಂತಗಳ ಬಗ್ಗೆ ಪ್ರತ್ಯಕ್ಷ ಅನುಭವ ಮೂಡಿಸಿ ದೇಶದ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿಹಿಡುವ ಸಾಮರ್ಥ್ಯದ ಅನುಭವ ಮೂಡಿಸುವುದೇ ಮುಖ್ಯ ಎಂದು ಹೇಳಿದರು. ಈ ಮೂಲಕ ಚುನಾವಣೆಯ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸಿದರು. ಸಾಲಿಗಾಗಿ ನಿಮ್ಮ ಸರ್ಕಾರಿ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ. ಜಿ ಅಂದ್ರೆ ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.